ಸ್ಕೂಲ್ ಮೇಷ್ಟ್ರು ನಾಲ್ಕನೇ ಕ್ಲಾಸಲ್ಲಿ ಒಂದು ಅವಕಾಶ ಕೊಟ್ಟರು ಪೌರಾಣಿಕ ನಾಟಕದಲ್ಲಿ. ಅದು ಮಾಡಿದಾಗ ಅವರಿಗೆ ತುಂಬ ಖುಷಿ ಆಯಿತು, ನೀನು ಒಳ್ಳೆ ಪಾತ್ರ ಮಾಡ್ತೆ, ಕಂಟಿನ್ಯೂ ಮಾಡ್ಕೊಂಡು ಹೋಗೀಗ ಅಂತ ಬೆನ್ನು ತಟ್ಟಿದ್ರು. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಬರ್ತಾ 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 ಒಂದೊಂದೇ ಅಂದರೆ ಹವ್ಯಾಸಿ ಕಲಾವಿಗನ ಹೋದೆ. ಆಮೇಲೆ ನಮ್ಮದೇ ಡ್ರಾಮಾ ಟೀಮ್ ಕೊಟ್ಟುಕೊಂಡು ಡ್ರಾಮಾ ಮಾಡಲಿಕ್ಕೆ ಶುರು ಮಾಡಿದ್ರು. ಅಪ್ಪಯ್ಯ ಗ್ಯಾರೇಜ್ ಇದ್ದಿತ್ತು, ಅವರು ಹೇಳಿದಷ್ಟೇ, ನೀನು ಏನಾದ್ರು ಸಾಧನೆ ಮಾಡಿ ತೋರಿಸ್ಬೇಕು, ಸಾಧನೆ ಮಾಡಬೇಡ ಇನ್ನೊಬ್ಬರ ಮೇಲೆ. ನಾವಿಬ್ಬರು ಸೇರಿ ಕಲಾತರಂಗ ಅಂತ ಒಂದು ಸಂಸ್ಥೆ ಮಾಡಿ ಅಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ವಿ. ನಾಟಕ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬರೆಯುವಾಗ ಒಂದಿವಸ ಒಂದು ಕತೆ ಬರೆದು ಚಂದ್ರನ್ ಹೇಳಿದ್ರು, ನಾಟಕ ಮಾಡೋದು ಬೇಡ, ಅಷ್ಟು ಒಳ್ಳೆ ಕತೆ, ಅದನ್ನ ನಾವು ಸಿನಿಮಾ ಮಾಡುವ ಅಂತ ಹೇಳಿದ್ರು. ನೋಡು, ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಎಲ್ಲ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಇದನ್ನೆಲ್ಲ ಕಂಪ್ಲೀಟ್ ಎಲ್ಲ ಬರೆದ್ಬಿಟ್ಟು ಬೆಂಗಳೂರಿನ ಒಬ್ಬ ದೊಡ್ಡ ಡೈರೆಕ್ಟರ್ಗೆ ಹೋಗಿ ತೋರಿಸಿದೆವು, ಚೆನ್ನಾಗಿದೆಯಲ್ಲ ಮಾಡಿ ಅಂತ ಹೇಳಿ ಬಂದಿದ್ದು ಸ್ಟಾರ್ಟ್ ಮಾಡಿದ್ದೆ. ದೂರದಿಂದ ಬಂದು ಸಹ ನಮ್ಮ ಸಿನಿಮಾ ಕಂಡಿರ ಅಂದರೆ ಮ್ಯಾಕ್ಸಿಮಮ್ ಜನ ಬಂದಿದ್ರು ಸಿನಿಮಾಕ್ಕೆ. ಇಲ್ಲಾಂದ್ರೆ ನಮ್ಮ ಅಂದರೆ ನಮ್ಮ ಹಾಕಿದ ದುಡ್ಡು ಬರೋದು ಅಷ್ಟು ಸುಲಭದ ಮಾತಲ್ಲ ಅದು ಕುಂದಾಪುರದಲ್ಲಿ. ಅಂದರೆ ಭಾಷಾಭಿಮಾನ ಇಟ್ಟುಕೊಂಡು ಜನ ಒಂದು ಸಪೋರ್ಟ್ ಮಾಡಬೇಕು, ಏನೋ ಹೋರಾಟ ಮಾಡಿದ್ದಾರೆ ಅಂತ ತುಂಬ ಜನ ಬಂದು ನೋಡಿ ನಮಗೊಂದು ಬೆನ್ನು ತಟ್ಟಿದ್ದಾರೆ, ಅದೊಂದು ಖುಷಿ. ನಮಸ್ಕಾರ ವೀಕ್ಷಕರೇ, ಕುಂದಾಪುರ .com ಮಾತುಕತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂದಾಪುರ ಕನ್ನಡ ಸಿನಿಮಾ ಹಾಗೂ ರಂಗಭೂಮಿ ಕ್ಷೇತ್ರದಲ್ಲಿ ಓಂಗೂರು ಬಸರೂರು ಹಾಗೂ ಚಂದ್ರಶೇಖರ್ ಬಸರೂರು ಅವರದು ಚಿರಪರಿಚಿತ ಹೆಸರು. ಪ್ರಾದೇಶಿಕ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ ಓಂಗೂರು ಬಸರೂರು ಹಾಗೂ ಚಂದ್ರಶೇಖರ್ ಬಸರೂರು ಅವರು ಕುಂದಾಪುರ ಕನ್ನಡದ ಸಿನಿಮಾವನ್ನು ನಿರ್ಮಿಸಿ ಸೈ ಎನಿಸಿಕೊಂಡವರು. ಅವರ ಕಲಾ ಬದುಕಿನ ಜರ್ನಿ ಹೇಗಿದೆ ಅಂತ ನೋಡೋಣ ಬನ್ನಿ. ಕುಂದಾಪುರ .com ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮಿಬ್ಬರಿಗೂ ಸ್ವಾಗತ. ಓಂಗೂರು ಅವರು ಮತ್ತು ಚಂದ್ರಶೇಖರ್ ಬಸರೂರು ಅವರು ಕುಂದಾಪುರ ಕನ್ನಡ ಸಿನಿಮಾಗಳಲ್ಲಿ ಮತ್ತು ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಮೂಡಿಸ್ತಾ ಇದ್ದೀರಿ. ನಿಮ್ಮ ಬಾಲ್ಯ ದಿನಗಳು ಅಥವಾ ನೀವು ಸಿನಿಮಾ ರಂಗಕ್ಕೆ ಪ್ರವೇಶ ಪಡೀಲಿಕ್ಕೆ ಮುಂಚೆ ನಾಟಕ ಇರ್ಬೋದು, ಕಾಲೇಜ್ ದಿನ ಶಿಕ್ಷಣ ಇರ್ಬೋದು, ಈ ಎಲ್ಲದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಬ್ಬೊಬ್ಬರಾಗಿ ಹೇಳ್ಬೋದಾ? ಅಂದರೆ ನಾವು ಶಾಲಾ ದಿನಗಳಿಂದ ಈ ನಾಟಕದ ಹುಚ್ಚಿತ್ತು. ಯಾಕಂದರೆ ಸ್ಕೂಲಲ್ಲಿ ಕ್ರೀಡೆ ಎಲ್ಲ ಇತ್ತು, ಕ್ರೀಡೆ ಎಲ್ಲ ಸ್ವಲ್ಪ ಹಿಂದೆ. ಈ ಡ್ರಾಮಾ ಎಲ್ಲ ಆಗಿದ್ರೆ ಅದು ನೋಡ್ಕೊಂಡು ಸ್ವಲ್ಪ ಏನೋ ಮಾಡಬೇಕು ಅನಿಸೋದು ಮನಸ್ಸಿನೊಳಗೆ, ಅಂದರೆ ಒಳಗಡೆಯಿಂದ ಫೈರ್ ಇತ್ತು. ಬಟ್ ಒಂದು ಸರಿ ಅದು ನಮ್ಮ ಸ್ಕೂಲ್ ಮೇಷ್ಟ್ರು ನಾಲ್ಕನೇ ಕ್ಲಾಸಲ್ಲಿ ಒಂದು ಅವಕಾಶ ಕೊಟ್ಟರು ಪೌರಾಣಿಕ ನಾಟಕದಲ್ಲಿ ತಕ್ಷಕ ಎನ್ನುವಂಥ ಒಂದು ಪಾತ್ರ ಇತ್ತು, ಅದನ್ನು ಮಾಡಿದೆ. ಅದು ಮಾಡಿದಾಗ ಅವರಿಗೆ ತುಂಬ ಖುಷಿ ಆಯಿತು, ನೀನು ಒಳ್ಳೆ ಪಾತ್ರ ಮಾಡ್ತೆ, ಕಂಟಿನ್ಯೂ ಮಾಡ್ಕೊಂಡು ಹೋಗೀಗ ಅಂತ ಬೆನ್ನು ತಟ್ಟಿದ್ರು. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಬರ್ತಾ 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 ಒಂದೊಂದೇ ಅಂದರೆ ಹವ್ಯಾಸಿ ಕಲಾವಿಗನ ಹೋದೆ. ಆಮೇಲೆ ನಮ್ಮದೇ ಡ್ರಾಮಾ ಟೀಮ್ ಕೊಟ್ಟುಕೊಂಡು ಡ್ರಾಮಾ ಮಾಡಲಿಕ್ಕೆ ಶುರು ಮಾಡಿದೆವು. ಆಮೇಲೆ ಇತರ ಡ್ರಾಮಾ ಟೀಮ್ಗಳಿಗೆ ಹೋಗಿ ಮಾಡುವಂಥದ್ದು ಹೀಗೆಲ್ಲ ಮಾಡ್ತಾ ಇತ್ತು. ಅದು ಬೆಳ್ಕೊಂಡು ಬೆಳ್ಕೊಂಡು ಬಂತು, ನಿಧಾನಕ್ಕೆ ಒಂದು ಸೀರಿಯಲ್ಲಿಗೆ ಹೋಗ್ಬೋದು, ಸಿಗ್ಬೋದೇನೋ ಅವಕಾಶ ಅಂತ ಟ್ರೈ ಮಾಡ್ತು. ಸೀರಿಯಲ್ಲಿ ಟ್ರೈ ಮಾಡ್ತಾ 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 ಇರಬೇಕಿದ್ರೆ ಎಲ್ಲ ಒಟ್ಟು ಸೇರಿ ಒಂದು ಸಿನಿಮಾ ಮಾಡುವ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿದೆ. ಸಿನಿಮಾ ಅಂತ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ದೊಂದು ಶಾರ್ಟ್ ಫಿಲ್ಮ್ ಮಾಡುವ ಅಂತ ಎಲ್ಲ ಹೇಳಿದರು, ಚೆನ್ನಾಗಿದೆಯಲ್ಲ ಇದನ್ನು ಸಿನಿಮಾ ಮಾಡಿಬಿಡಿ ಅಂತ ಹೇಳಿದರು. ಶಾರ್ಟ್ ಫಿಲ್ಮ್ ಹೋಗಿದ್ದು ಸಿನಿಮಾ ಆಯಿತು, ಸಿನಿಮಾ ಸಕ್ಸಸ್ ಅಂತ ಅದರಿಂದ ಕಂಟಿನ್ಯೂ ಸಿನಿಮಾಗಳೇ. ಚಂದ್ರಣ್ಣನ ಬಾಲ್ಯ ದಿನಗಳು ಹೆಂಗಿತ್ತು? ಬಾಲ್ಯ ದಿನಗಳಂತ ಹೇಳಿದ್ರೆ ಅದೇ ಸ್ಕೂಲ್ ಟೈಮಲ್ಲಿ ನಾಲ್ಕೈದನೇ ಕ್ಲಾಸ್ ತನಕ ನಾನು ಈ ಇದರಲ್ಲಿ ಇರಲಿಲ್ಲ. ಆರು ಏಳರಲ್ಲಿ ನಾಟಕ ಸ್ಕೂಲಲ್ಲಿ ನಾಟಕ ಮಾಡಿದೆ. ಏಳನೇ ಕ್ಲಾಸಲ್ಲಿ ಇರುವಾಗ ಇದು ಚಂದ್ರಹಾಸ ನಾಟಕದಲ್ಲಿ ಚಂದ್ರಹಾಸ ಮಾಡಿದೆ. ನಮ್ಮ ಗುರುಗಳಾದ ಆನಗಳ್ಳಿ ಪರಮೇಶ್ವರ್ ಮಾಸ್ಟ್ರು ಮುಂದೆ ಒಳ್ಳೆ ಕಲಾವಿದ ಆಗ್ಬೋದು ನೀನು ಅಂದೇಳಿ ಒಂದು ಭರವಸೆ ಕೊಟ್ಟರು. ಅಲ್ಲಿಂದ ಒಂದು ನಾಲ್ಕೈದು ವರ್ಷ ಮಾವನ ಜೊತೆಗೆ ಈ ಕೆಲಸ ಮಾಡೋ ಶುರು ಮಾಡಿದೆ. ಬಂದ ನಂತರ ಪುನಃ ಊರಿಗೆ ಬಂದೆ. ಬಂದ ನಂತರ ಅವ್ರನ್ನ ಇಟ್ಕೊಂಡು ಅವ್ರ ಡೈರೆಕ್ಷನಲ್ಲಿ ನಮ್ಮದೇ ಆದ ಒಂದು ಮಾತಾಶ್ರೀ ಕಲಾತಂಡನ ಸಂಸ್ಥೆ ಮಾಡಿಕೊಂಡು ಸಾಮಾನ್ಯ ಒಂದು ಏಳೆಂಟು ನಾಟಕ ಅವ್ರು ಡೈರೆಕ್ಷನ್ ಮಾಡಿದ್ರು. ಕತೆ ಕೂಡ ನಾನು ಮೂರು ನಾಲ್ಕು ಕತೆ ನಾನು ಮಾಡಿಕೊಟ್ಟೆ. ಅದಾದ ನಂತರ ಎಲ್ಲ ಇದರಲ್ಲೂ ವಿಲನ್ಗಳನ್ನೇ ಮಾಡ್ತಿದ್ದೆ ನಾನು. ಹಾಗೆ ಬರ್ತಾ ಬರ್ತಾ ಇವರು ಜೊತೆಗಿದ್ರಲ್ಲ, ಇವರು ನಮ್ಮ ನಾಟಕದಲ್ಲಿ ಮಾಡಿದ್ರು. ಆಮೇಲೆ ಆ ನಾಟಕ ಟೀಮ್ ಅಂದು ಅಲ್ಲಿಗೆ ನಿಂತು ಹೋಯ್ತು, ಆ ಮಾತಾಶ್ರೀ ಕಲಾತಂಡ ಅನ್ನೋದು. ಅದ್ರ ನಂತರ ನಾವಿಬ್ಬರು ಸೇರಿ ಕಲಾತರಂಗ ಅಂತ ಒಂದು ಸಂಸ್ಥೆ ಮಾಡಿ ಅಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ವಿ. ಈಗಲೂ ನಾಟಕಗಳು ನಡ್ಸ್ಕೊಂಡು ಬರ್ತಾ ಇದ್ದೆ. ಕಲಾತರಂಗ ಸಂಸ್ಥೆ ಮೂಲಕ ಯಾವುದೆಲ್ಲ ಸಾಮಾಜಿಕ ನಾಟಕಗಳನ್ನು ಮಾಡಿದ್ರಿ? ಕಲಾತರಂಗದ ಅಂದರೆ ನಾವು 2015ಕ್ಕೆ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡಿ ಒಂದೇ ನಾಟಕನ ಸಾಧಾರಣ ಒಂದು 450-500 ಶೋ ಮಾಡಿದೆ. ಅದರಲ್ಲೇ ಎರಡು ವರ್ಷ ಹೋಯ್ತು, ಎರಡು ವರ್ಷ ಕಂಟಿನ್ಯೂ. ಆದ ನಂತರ ಒಂದಕ್ಕೊಂದುವರೆ ಅಂತ ಒಂದು ಕಾಮಿಡಿ ನಾಟಕ ಮಾಡಿದೆ, ಅದು ಸಾಧಾರಣ 58 ಇದು ಶೋ ಆಯಿತು. ಅದ್ರ ಮೇಲೆ ಮತ್ತೊಂದು ಹೊಸ ನಾಟಕ ಮಾಣಿ ಹಿಡ್ದ ಕಾಣಿ ಅಂತೇಳಿ ಒಂದು ಕಾಮಿಡಿ ನಾಟಕ ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡುವಾಗ ಕೊರೋನಾ ಸ್ಟಾರ್ಟ್ ಆಯಿತು, ಅಲ್ಲಿಗೆ ನಿಂತೋಯ್ತು. 2 ವರ್ಷ ಆಯಿತು.
ಅದ್ರ ಮಧ್ಯದಲ್ಲಿ ಒಂದು ಸಿನಿಮಾ ದ ಸ್ಟ್ರೇಂಜ್ ಕೇಸ್ ಆಫ್ ಅಂತ ಕುಂದಾಪುರ ಸಿನಿಮಾ ಒಂದು ಮಾಡಿದ್ರು ಅದು ಸಹ ದ ಸ್ಟ್ರೇಂಜ್ ಕೇಸ್ ಆಫ್ ಕುಂದಾಪುರ ಅದು ಬಹುಶಃ ನಿಮ್ಮಿಬ್ಬರ ಕನ್ಸು ಇರ್ಬೋದು. ಸಿನಿಮಾದ ಪಯಣ ಶುರುವಾದದ ಹೆಂಗ ಅಂದ್ರೆ ನಿಮ್ಗೆ ಅದ್ರದ್ದು ಆಲೋಚನೆ ಹೆಂಗ್ ಬಂತು ಈ ತರದ ಒಂದು ಸಿನಿಮಾ ಮಾಡಕ್ಕೆ ಅದು ಕುಂದಾಪುರ ಕನ್ನಡದಲ್ಲಿ ಮಾಡಕ್ಕೆ ಅಂತ ಹೇಳಿ? ಅಂದ್ರೆ ನಾವು ಇದಕ್ಕಿಂತ ಮೊದಲು ಕುಂದಾಪುರ ಕನ್ನಡದಲ್ಲಿ ಒಂದು 4 ಸಿನಿಮಾ ಮಾಡಿದ್ದು, ಮತ್ತೆ ಬೇರೆ ಕನ್ನಡದಲ್ಲೂ ಸಣ್ಣ ಪುಟ್ಟ ರೋಲ್ಗಳನ್ನು ಮಾಡಿ ಕನ್ನಡ ಸಿನಿಮಾದಲ್ಲೂ ಕೂಡ ಮಾಡಿತ್ತು. ಹೀಗೆ ಮಾಡ್ತಿರೋ ಬರೀ ಅಭಿನಯದ ಚಟ ಇತ್ತು. ಈಗ ಬರ್ತಾ 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 ನಾಟಕ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬರೆಯುವಾಗ ಒಂದು ದಿವಸ ಒಂದು ಕತೆ ಬರೆದು ಅದನ್ನು ನಾಟಕ ಮಾಡುವ ಅಂತ ಹೋಗುವ ಅಂತ ಹೇಳ್ತಾ, ಅದು ನಾಟಕ ಮಾಡೋದು ಬೇಡ, ಚಂದ್ರನ ಹೇಳಿದ್ರು ನಾಟಕ ಮಾಡೋದು ಬೇಡ, ಅಷ್ಟು ಒಳ್ಳೆ ಕತೆ, ಅದನ್ನು ನಾವು ಸಿನಿಮಾ ಮಾಡುವ ಅಂತ ಹೇಳಿದ್ರು. ಹಾಗಾದ್ರೆ ಸಿನಿಮಾ ಮಾಡಬೇಕಲ್ಲ ಅಂತ, ನೋಡು ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಎಲ್ಲ ಸ್ಕ್ರೀನ್ ಪ್ಲೇ ಆಮೇಲೆ ಡೈಲಾಗ್ಸು ಇದನ್ನೆಲ್ಲ ಕಂಪ್ಲೀಟ್ ಎಲ್ಲ ಬರೆದ್ಬಿಟ್ಟು ನೀಟಾಗಿ ಕೂತ್ಕೊಂಡು ಎಲ್ಲ ಮಾಡಿ ಸಿನಿಮಾ ಮಾಡಿದೊಬ್ಬ ಬೆಂಗಳೂರಿನ ಒಬ್ಬ ದೊಡ್ಡ ಡೈರೆಕ್ಟ್ರಿಗೆ ಹೋಗಿ ತೋರಿಸ್ದೆವು ಈ ಥರ ಮಾಡಿದ್ದೇವೆ, ಇದು ಸಿನಿಮಾ ಮಾಡಬಹುದಂತ. ಚೆನ್ನಾಗಿದೆಯಲ್ಲ ಮಾಡಿ ಅಂತ ಹೇಳಿದರು. ಬಂದಿದ್ದು ಸ್ಟಾರ್ಟ್ ಮಾಡಿದ್ದೆ. ಆ ಸಿನಿಮಾ ಶುರು ಮಾಡೋದು ಭಾಳ ಈಸಿನೇ, ಆದರೆ ಅದರ ಹಿಂದಿರುವ ಕೆಲಸಗಳು ಭಾಳ ದೊಡ್ಡದಿದೆ. ಅದು ಮುಖ್ಯವಾಗಿ ಅದರ ಫೈನಾನ್ಸ್ ದೊಡ್ಡ ಮಟ್ಟದಲ್ಲಿ ಬೇಕಾಗುತ್ತೆ. ಪ್ರಾದೇಶಿಕ ಭಾಷೆಯನ್ನು ಇಟ್ಕೊಂಡು ಕುಂದಾಪುರ ಕನ್ನಡವನ್ನು ಪ್ರಧಾನವಾಗಿ ಇಟ್ಕೊಂಡು ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ರಿ ಅಂದೇಳಿ? ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಕತೆನ ಹಿಡ್ಕೊಂಡು ಪ್ರೊಡ್ಯೂಸರ್ ಅಪ್ರೋಚ್ ಆಗ್ಲಿಕ್ಕೆ ಹೋಯಿತು. ಒಂದು ಸುಮಾರು ಜನ ಪ್ರೊಡ್ಯೂಸರ್ ಹತ್ರ ಎಲ್ಲ ಹೋಯಿತು. ಎಲ್ಲರೂ ಹೇಳೋದು ನೋಡೋಣ ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ನೋಡೋಣ ನೋಡೋಣ ಅಂತ. ಇಲ್ಲ ಸರ್ ಅದು ಸ್ವಲ್ಪ ಕಡಿಮೆ ಬಜೆಟಿಗೆ ಮಾಡಬಹುದು ಅಂತ ಹೇಳಿದರು ಅವರು, ಇಲ್ಲ ಒಪ್ಪಲಿಲ್ಲ. ಆಮೇಲೆ ಬರ್ತಾ 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 2 ವರ್ಷ ತಿರುಗಿದು, ಎಲ್ಲ ಕಡೆ ಬೆಂಗಳೂರು ಗಾಂಧಿನಗರ ಎಲ್ಲ ತಿರುಗಿ ತಿರುಗಿ ಸುಸ್ತಾಯಿತು. ಆಮೇಲೆ ತಿರ್ಗಿ ಇಲ್ಲಿ ಬಂದು ಚಂದ್ರಣ್ಣ ತಗೊಂಡು ಹೇಳಿದೆ, ಇದು ನಮ್ಮ ಕತೆ ಸಿನಿಮಾ ಆಗೋದು ತುಂಬ ಕಷ್ಟ ಇದೆ, ಏನು ಮಾಡುವ ಅಂತ ಸುಮ್ಮನೆ ಕೂತ್ಕೊಂಡು. ನಮ್ಮ ಟೀಮ್ನವೆಲ್ಲ ಹೇಳಿದ್ರು ಏನಾದರೂ ಮಾಡುವಲ್ಲ ಮಾಡುವಲ್ಲ. ಲಾಸ್ಟಿಗೆ ಚಂದ್ರಣ್ಣ ಹೇಳಿದ್ರು ನೀವು ಸ್ವಲ್ಪ ಹಾಕಿ ನಾವು ಸ್ವಲ್ಪ ಹಾಕುವ, ಎಂತ ಅತ್ತ ಕಾಮ್ ಬಂದು ಹಾಕಿದ್ದೆ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹಣ ಎಲ್ಲ ಕಡಿಮೆ ಆಯಿತು, ನಾವು ಬೇರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಸಾಲ ಎಲ್ಲ ಮಾಡಿ ಅಂತೂ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿದ್ದೇವೆ. ಸಿನಿಮಾ ರಿಲೀಸ್ ಆದ ನಂತರ ತಮ್ಮ ಒಟ್ಟು ಸಿನಿಮಾದ ಆದಾಯ ಇರ್ಬೋದು, ಒಂದು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಬಂತ, ಹೇಗೆ ಅನಿಸ್ತು ನಿಮಗೆ ಇಡೀ ಪ್ರಾಜೆಕ್ಟ್? ಇಡೀ ಪ್ರಾಜೆಕ್ಟ್ ಒಂದು ಒಳ್ಳೆ ಖುಷಿ ಕೊಡುವ ವಿಚಾರ, ಯಾಕಂದರೆ ನಮ್ಮ ಸ್ವಂತ ಪ್ರಾಜೆಕ್ಟ್ ಯಾವುದು ಮಾಡಿಲ್ಲ, ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿದ ಸಿನಿಮಾ ಹೆಸರಾಗುವುದೇ ದೊಡ್ಡ ಮಟ್ಟದ ಒಂದು ಲಾಭ. ದೊಡ್ಡ ಮಟ್ಟದಲ್ಲಿ ಹೆಸರಾಗಿದೆ ಅಂದರೆ ಹಣ ಹಾಕಿದ್ದು ಬಂದಿದೆ, ಅಂದರೆ ಲಾಸ್ ಆಗಲಿಲ್ಲ, ಹಣ ಹಾಕಿದ್ದೆಲ್ಲ ಬಂದು ಅಲ್ಪ ಸ್ವಲ್ಪ ಮಿಕ್ಕಿದೆ ಅಷ್ಟೇ, ಬಿಟ್ಟರೆ ದೊಡ್ಡ ಮಟ್ಟದಾಗಲಿಲ್ಲ. ಅಂದರೆ ಕೊರೋನಾ ಇಲ್ಲದೇ ಇದ್ದರೆ ಬಹುಶಃ ನೀವು ಹೇಳಿದಾಗೆ ಒಂದು ದೊಡ್ಡ ಮಟ್ಟದ ಯಶಸ್ಸು ಆಗ್ತಿತ್ತು. ಅಂದರೆ ಸಿನಿಮಾ ಹೆಸರು ಮಾಡಿತ್ತು, ಆ ಸಿನಿಮಾ ಈಗ ರೈಟ್ಸ್ ತಮಿಳು ತೆಲುಗು ಮತ್ತು ಹಿಂದಿ ಮಲಯಾಳಂಗೆ ರೈಟ್ಸಿಗೆ ಕೇಳ್ತಾ ಇದ್ದಾರೆ. ಅದೊಂದು ಡಬ್ಬಿಂಗ್ ರೈಟ್ ಸಿಗೋದಂದ್ರೆ ಅದರಿಂದ ಒಂದಿಷ್ಟು ರೆವಿನ್ಯೂ ಬರುತ್ತೆ. ನಾವು ಅದಕ್ಕೆಲ್ಲಕ್ಕಿಂತ ಮೊದಲು ನಮ್ಮ ಕಲಾವಿದರಿಗೆ ಬೇಕಾಗಿರೋದು ನಮ್ಮ ಸ್ವಲ್ಪ ನಮ್ಮ ಹೆಸರು ನಮ್ಮ ಪರಿಚಯ ಆಗೋದು ಜನರಿಗೆ. ಅದೀಗ ಬೇರೆ ಭಾಷೆಯಲ್ಲಿ ಡಬ್ ಆದರೆ ಅದೇ ನಾವೇ ಕಲಾವಿದರು ಇರ್ತೇವೆ, ಭಾಷೆ ಮಾತ್ರ ಚೇಂಜ್ ಆಗಿರುತ್ತೆ. ನಮ್ಮ ಪರಿಚಯ ಬೇರೆ ಅಂದರೆ ಬೇರೆ ರಾಜ್ಯಗಳಲ್ಲೂ ನಮ್ಮ ಪರಿಚಯ ಮುಖ ಪರಿಚಯ ಆಗುತ್ತೆ ಅಂತ. ನಮ್ಮ ಜೊತೆ ನಮ್ಮಲ್ಲಿ ಹೊಸ ಪ್ರತಿಗಳು ಅಂದರೆ ನಮ್ಮ ಸಿನಿಮಾದಲ್ಲಿ ಒಟ್ಟು 84 ಕಲಾವಿದರಿದ್ದಾರೆ. ಆ 84 ಕಲಾವಿದರು ಎಲ್ಲರೂ ಹೊಸಬರು, ಎಲ್ಲ ಡ್ರಾಮಾದಲ್ಲಿರುವವರು ಸಣ್ಣ ಪುಟ್ಟ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ಕೊಂಡಿರೋ ಎಲ್ಲರಿಗೂ ಚಾನ್ಸ್ ಕೊಟ್ಟಿದ್ದೇವೆ. ಕುಂದಾಪುರ ತಾಲೂಕಿನಲ್ಲಿ ಆಡಿಷನ್ ಮಾಡಿ ಕೊಟ್ಟಿದ್ದೇವೆ. ಆ ಸಿನಿಮಾ ಎಲ್ಲರೂ ಬೇರೆ ಭಾಷೆಯಲ್ಲಿ ಬಂತಂದ್ರೆ ಅವರೆಲ್ಲರೂ ಮುಖ ಪರಿಚಯ ಎಲ್ಲರಿಗಾಗಿರುತ್ತೆ, ಬಟ್ ಅವರು ಒಂದು ಕಲಾವಿದರಾಗಿ ನಮ್ಮ ಜೊತೆ ಬರ್ತಾರೆ ಅಂತ ಒಂದು ಆಸೆ ಅಷ್ಟೆ. ಸಿನಿಮಾದಲ್ಲಿ ನೀವು ನೆಗೆಟಿವ್ ರೋಲ್ ನಿಮಗೆ ತುಂಬ ಮ್ಯಾಚ್ ಆಗುತ್ತೆ. ನಿಮ್ಮನ್ನ ಕುಂದಾಪುರದ ವಜ್ರವನಿ ಅಂತ ಹೇಳ್ತಾರೆ ಅವರು, ಬಾಟ್ಲಿ ಬಾಬು ಅಂದರೆ ಒಂದು ಫೇಮಸ್, ಅಂದರೆ ಆ ರೋಲ್ಗಳು ಜನರ ಮನಸ್ಸಲ್ಲಿ ಅಚ್ಚಳಿಯುವ ರೀತಿಯಲ್ಲಿ ಇವತ್ತಿಗೆ ಕೂಡ ಇದೆ. ನಿಮ್ಗೆ ಯಾಕೆ ಆ ನೆಗೆಟಿವ್ ರೋಲ್ ಅಷ್ಟು ಫೇವರೇಟ್ ಅನ್ಸುತ್ತೆ ಅಥವಾ ಹೇಗೆ? ಅಲ್ಲ ಅಂದರೆ ಒಂದು ರೀತಿ ಹೇಳೋಕೆ ಹೋದರೆ ನೆಗೆಟಿವ್ ರೋಲೇ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ನೆಗೆಟಿವ್ ರೋಲ್ ಆದರೆ ಜನ ಬೈಕೊಳ್ಳೋದು ಹೆಂಗೂ ಬೈತಾರೆ. ಒಳ್ಳೆ ರೋಲ್ ಮಾಡಿ, ಹಾಂ ಒಳ್ಳೆ ರೋಲ್ ಮಾಡಿ ಅದು ಚೆನ್ನಾಗಿ ಮಾಡಿಲ್ಲ ಅಂದರೆ ಅವನು ರೋಲ್ ಮಾಡಿಲ್ಲ. ನೆಗೆಟಿವ್ ರೋಲ್ ಮಾಡಿ ಅವನು ಬೈಯೋದೆ, ಎಷ್ಟೇ ಒಳ್ಳೆ ರೋಲ್ ಮಾಡಿದ್ರು ಬೈಯೋದೆ, ಅಂದರೆ ಜನ ಬೈದರು ಅಂದರೆ ಅವ್ನು ಮಾಡಿದ ಕ್ಯಾರೆಕ್ಟರ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ಮತ್ತು ಇನ್ನೊಂದು ನಮ್ಮ ಮುಖಕ್ಕೆ ಬಾಡಿ ಲ್ಯಾಂಗ್ವೇಜ್ ಮತ್ತು ಫೇಸಿಗೆ ನೆಗೆಟಿವ್ ರೋಲ್ ಸೂಟ್ ಆಗುತ್ತೆ. ಆದರೂ ದ ಸ್ಟ್ರೇಂಜ್ ಕೇಸಲ್ಲಿ ನಾನು ಮಾಡಿದ್ದೇನೆ, ನೋಡೋಣ ಒಂದ್ಸರಿ ಬೇರೆ ಪಾತ್ರ ಮಾಡಿ. ಎಲ್ಲ ಹೇಳ್ತಿದ್ರು ಬರೀ ನೆಗೆಟಿವ್ ಮಾಡೋದು, ಮರೆ ಪಾಸಿಟಿವ್ ಬತ್ತಿಲ್ಲ ನಿಮಗೆ ಅಂತ ಕೇಳ್ರಿ. ಅದಕ್ಕೋಸ್ಕರ ಇದನ್ನು ಒಂದ್ಸರಿ. ಭಾಳ ನಾಯಕರು ಮೊದಲು ನೆಗೆಟಿವ್ ರೋಲ್ ಮಾಡಿನೇ ಆಮೇಲೆ ನಾಯಕರಾದ ಕೇಸ್ಗಳು ತುಂಬ ಉಂಟು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಈಗ ನಾನು ಕೇಳೋದು, ಈಗ ನೀವು ನೆಕ್ಸ್ಟ್ ಈಗ ಕುಂದಾಪುರ ಕನ್ನಡವನ್ನು ಪ್ರಧಾನವಾಗಿ ಇಟ್ಕೊಂಡು ಮಾಡಿದ್ರಿ, ಇದು ಆಲ್ಮೋಸ್ಟ್ ರಾಜ್ಯದ ವ್ಯಾಪ್ತಿಯನ್ನು ಹೊಂದಿರುವ ಒಂದು ಕ್ವಾಲಿಟಿಯಲ್ಲಿ ನೀವು ಸಿನಿಮಾ ಮಾಡಿದ್ರಿ. ನೆಕ್ಸ್ಟ್ ಪ್ರಾಜೆಕ್ಟ್ ಆ ಥರದ ಎಂಥರೂ ಇದ್ದರೆ ನೀವು ಕುಂದಾಪುರ ಕನ್ನಡವನ್ನೇ ಇಟ್ಕೊಂಡು ಮಾಡ್ತೀರಾ ಅಥವಾ ಮುಂದೆ ರಾಜ್ಯವ್ಯಾಪಿ ಸಿನಿಮಾಗಳ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುವ ಆ ಥರದ ಯೋಚನೆ ಉಂಟ ಅಂತ? ನೆಕ್ಸ್ಟ್ ಮಾಡೋದು ಇದನ್ನು ನಾವು ಕನ್ನಡದಲ್ಲೇ ಮಾಡ್ತೀವಿ ಅಂದರೆ ಕುಂದಾಪುರ ಕನ್ನಡ ಮಾಡೋದಿಲ್ಲ ಅಂತೇಳಲ್ಲ, ಕುಂದಾಪುರ ಕನ್ನಡ ಮಾಡಿದ್ದೇವೆ, ನಮ್ಮ ಜನರಿಗೆ ನಮ್ಮವ್ರನ್ನ ಹಾಕ್ಕೊಂಡು ಒಂದು ಸಿನಿಮಾ ಮಾಡಿದ್ದೇವೆ. ನಾವು ನೆಕ್ಸ್ಟ್ ಅಂದರೆ ಒಂದು ಸಮಸ್ಯೆ ಅಂದರೆ ಕುಂದಾಪುರ ಸಿನಿಮಾದ್ದು, ಕುಂದಾಪುರದಲ್ಲಿ ಅಂದರೆ ಸ್ವಲ್ಪ ವ್ಯೂವರ್ಸ್ ಕಡಿಮೆ, ಅಂದರೆ ನಮ್ಮ ಇಲ್ಲಿನ ಕರಾವಳಿಯವರು ಸ್ವಲ್ಪ ಸಿನಿಮಾ ನೋಡೋದೆಲ್ಲ ಕಡಿಮೆ. ಹಾಗಾಗಿ ನಾವು ಕುಂದಾಪುರದಲ್ಲಂತೂ ಸ್ವಲ್ಪ ಸಿನಿಮಾದ ಬಗ್ಗೆ ಆಸಕ್ತಿ ಕಡಿಮೆ. ನಮ್ಮ ಸಿನಿಮಾದ ಬಗ್ಗೆ ತುಂಬ ಜನ ಬಂದಿದ್ರೆ ನೋಡಿದ್ದೇವೆ,
ಅಭಿಮಾನ ನಮ್ಮವರಂತ ಅಭಿಮಾನ ಆದ್ರೆ ಒಂದು ಸಿನಿಮಾ ಅನ್ನುವಂತ ಕ್ವಾಲಿಟಿ ಕೊಡಬೇಕಿದ್ರೆ ಆ ಸ್ವಲ್ಪ ಬಜೆಟ್ ಜಾಸ್ತಿ ಹೋಗುತ್ತೆ ಆ ಬಜೆಟ್ ಇಲ್ಲಿ ತೆಗೆಯೋದು ಕಷ್ಟ ಹಾಗಾಗಿ ಕನ್ನಡದಲ್ಲಿ ಮಾಡಿ ಅಲ್ಲಿ ಮತ್ತೆ ಕ್ಯಾರೆಕ್ಟರ್ಗಳನ್ನೇ ಕುಂದಾಪುರದವ್ರನ್ನೇ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಕುಂದಾಪುರ ಭಾಷೆ ಎಲ್ಲ ಕಡೆ ಒಂದು ಅಂದ್ರೆ ಈಗ ಕುಂದಾಪುರ ಟಾಕೀಸ್ ಇರೋದು ಒಂದು ಬೈಂದೂರು ಕುಂದಾಪುರ ಬಿಟ್ರೆ ಈಗ ಮಾಲ್ ಆಗಿದೆ ಬಿಟ್ರೆ ಮತ್ತೆ ಸರೌಂಡಿಂಗ್ ಬೇರೆ ಎಲ್ಲೂ ಥಿಯೇಟರ್ ಇಲ್ಲ ಥಿಯೇಟರ್ ಇಲ್ಲ ಇವತ್ತು ಎಂತಕ್ಕೆ ಮಾರೇ ಪಿಕ್ಚರ್ ಮತ್ತೆ ಎಷ್ಟು ದೂರ ಸಿದ್ದಾಪುರದ ಬಂದು ಬರ್ಕಾರನ್ನೇ ಅನ್ಸ್ಕೊಂಡೀಗ ಬೇಡಮ್ಮ ನಾಳೆ ಕಾಪ ಮಾರೆ ಅಂತ ಹೇಳೋರು ಇದ್ರು ಕೆಲವರು ಆದ್ರೆ ಅದೇ ಚಟದಲ್ಲಿ ಎಂತ ಇವತ್ತು ಫಸ್ಟ್ ಕಾಣಿಕೆ ಮಾರೆ ಎಂಬರು ಇದ್ರು ಆದ್ರೂ ಅಷ್ಟು ದೂರದಿಂದ ಬಂದು ಸಹ ನಮ್ಮ ಸಿನಿಮಾ ಕಂಡಿರ ಅಂದ್ರೆ ಮ್ಯಾಕ್ಸಿಮಮ್ ಜನ ಬಂದಿದ್ರು ಸಿನಿಮಾಕ್ಕೆ ಇಲ್ಲಾಂದ್ರೆ ನಮ್ಮ ಅಂದ್ರೆ ನಮ್ಮ ಹಾಕಿದ ದುಡ್ಡು ಬರೋದು ಅಷ್ಟು ಸುಲಭದ ಮಾತಲ್ಲ ಅದು ಕುಂದಾಪುರದಲ್ಲಿ ಅಂದ್ರೆ ಭಾಷಾಭಿಮಾನ ಇಟ್ಟುಕೊಂಡು ಜನ ಒಂದು ಸಪೋರ್ಟ್ ಮಾಡಬೇಕು ಏನೋ ಹೋರಾಟ ಮಾಡಿದ್ದಾರೆ ಅಂತ ತುಂಬಾ ಜನ ಬಂದು ನೋಡಿ ನಮ್ಗೊಂದು ಬೆನ್ತಟ್ಟಿದ್ದಾರೆ ಅದೊಂದು ಖುಷಿ ಯಾಕಂದ್ರೆ ನಮ್ಗೆ ಇನ್ನೊಂದು ಖುಷಿ ಅಂದ್ರೆ ಬೈಂದೂರು ಶಿರೂರು ಭಟ್ಕಳದಿಂದೆಲ್ಲ ಬಂದಿದ್ದಾರೆ ನನಗಂದ್ರೆ ಒಂದು ಡಾನ್ಸ್ ಗ್ರೂಪ್ ಭಟ್ಕಳದಿಂದ ಬಂತು ನಮಗೆ ತುಂಬಾ ಆಶ್ಚರ್ಯ ಆಯ್ತು ಅಷ್ಟು ದೂರಿಂದ ಸಿನಿಮಾ ನೋಡೋಕೆ ಬಂದ್ರೆ ಅದು ಅಭಿಮಾನ ಇಟ್ಕೊಂಡು ಬಂದಿದ್ರು ಆಮೇಲೆ ಬೈಂದೂರವ್ರು ಬಂದೆಲ್ಲ ತುಂಬಾ ಸರಿ ಹೇಳಿದ್ರು ನಮ್ಮಲ್ಲಿ ಹಾಕಿ ಸಿನಿಮಾ ಅಂತೇಳಿ ಆಮೇಲೆ ಅಲ್ಲಿ ಕಂಪನಿ ಚೇಂಜ್ ಅದು ಇಲ್ಲಿ ನಾವು UFA ಅಪ್ಲೋಡ್ ಮಾಡಿತ್ತು ಅಲ್ಲಿ ಕ್ಯೂಬ್ ಅಂತ ಒಂದು ಕಂಪನಿ ಇದೆ ಹಾಗಾಗಿ ಮೂರು ಅಂದ್ರೆ ಕಂಪನಿ ಚೇಂಜ್ ಮಾಡೋಕೆ ಇನ್ನೂ ಬಜೆಟ್ಗಳು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ತಾವು ಇಬ್ರು ಕೂಡ ಪೂರ್ಣಕಾಲಿಕ ಕಲಾವಿದರು ಅಲ್ಲ ಅಂದ್ರೆ ತಮ್ಮದೊಂದು ಇಬ್ಬರದ್ದು ಪ್ರತ್ಯೇಕ ವೃತ್ತಿ ಇದೆ ಕಲಾವಿದರಾಗಿ ಇದಕ್ಕೂ ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ ಈಗ ಆ ವೃತ್ತಿ ಮತ್ತೆ ಈ ಪ್ರವೃತ್ತಿ ಎರಡನ್ನ ಸಮದೂಗಿಸ್ಕೊಂಡು ಹೋಗ್ಕಾತಿತ್ತು ಈಗ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೆಂಗಿತ್ತು ಇಬ್ಬರಿಗೂ ಕೂಡ ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ಈಗ ನಮ್ಗೆ ಒಗ್ಗಿ ಬಿಟ್ಟಿರೋರಿಗೆ ಎಂತ ಹೇಳಿದ್ರು ಕೇಂತಿಲ್ಲ ಕಲೆ ಅಂದ್ರೆ ಕೂಡ ಮರಳು ಹಿಡುದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗೋಯ್ತು ಹಾಗಾಗಿ ಅವರನ್ನ ಬ್ಯಾಲೆನ್ಸ್ ಮಾಡಿದ್ರೆ ಅಂದ್ರೆ ಕೆಲಸ ಮಾಡುವ ಹೊತ್ತಿಗೆ ಪಕ್ಕ ಕೆಲಸ ಮಾಡ್ತಾ ದೂಡಿದ್ರೆ ಕಲೆ ಅಂತ ಬಂದಾಗಳಿಗೆ ಇದಕ್ಕೆ ಹೋಗ್ತಾ ಇರ್ತಾರೆ ನಾವು ಹೇಳೋದು ಕೇಂತಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಅವರಿಗೆ ನಮ್ಮ ಸೆಟ್ ಆಗಿಬಿಟ್ಟಿರಿ ನಮ್ಮನೆ ತುಂಬ ಸಪೋರ್ಟ್ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ನಂದು ವೃತ್ತಿಯಲ್ಲಿ ಗೋಲ್ಡ್ ವರ್ಕ್ ನಾನು ಅಕಸ್ಮಾತ್ ಇಲ್ದಿರು ತಮ್ಮ ಇರ್ತಾ ಅಂಗಡಿಯಲ್ಲಿ ಹಾಗಾಗಲಿ ಹೋಗಿ ನನಗೆ ಅಂಗಡಿ ಬಿಟ್ಟು ಬರ್ಬೋದು ತೊಂದರೆ ಇಲ್ಲ ಸಿನಿಮಾ ಆಗಲಿ ನಾಟಕ ಆಗಲಿ ಯಾವುದಕ್ಕೆ ಅದರ ಬಗ್ಗೆ ಏನೂ ತೊಂದರೆನೇ ಇಲ್ಲ ಅಂದರೆ ಸಣ್ಣದ ಅಂದರೆ ಅಪ್ಪಯ್ಯ ಅವರು ಗ್ಯಾರೇಜ್ ಇದ್ದಿತ್ತು ಅವರು ಹೇಳ್ದಷ್ಟೇ ನೀನು ಏನಾದ್ರು ಸಾಧನೆ ಮಾಡಿ ತೋರಿಸ್ಬೇಕು ಸಾಧನೆ ಮಾಡಬೇಡ ಇನ್ನೊಬ್ರ ಮೇಲೆ ಹಾಂ ಮುಂದೊಂದು ದಿವಸ ನಾನು ನನ್ನ ಹೆಸರು ಉಳಿಬೇಕು ಹಾಂ ನಿನ್ನ ಹೆಸರು ಅಷ್ಟಿದ್ದು ಬೆಳಿಬೇಕು ಅಂದೇಳಿ ಅದು ಅಂತ ನನ್ನ ಅವರನ್ನು ನನ್ನನ್ನು ಅವರ ಜಂಗ್ಮಲ್ಲಿ ಹಾಕ್ಕೊಂಡು ಬೈಲಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಹೇಳಿದ ಮಾತಿದ್ದು ಅದು ಇನ್ನೂ ಆ ನೆನಪು ಹೋಗೋದಿಲ್ಲ ಹಾಂ ಏನಾದ್ರು ಒಂದು ಸಾಧನೆ ಮಾಡು ಜೀವನದಲ್ಲಿ ನೀನು ನನಗೆ ಅದು ಯಾವುದ್ರಲ್ಲ ಅಂತ ಗೊತ್ತಾಗಿಲ್ಲ ಕಡೆಗೆ ದೇವರ ದಾರಿತ ಹಾಂ ಸಿನಿಮಾ ಸೀರಿಯಲ್ ನಾಟಕ ಇದರಲ್ಲೇ ಅವಕಾಶ ಸಿಗ್ತದೆ ಓಂ ಗುರು ಅವ್ರದ್ದು ಮುಂದಿನ ಏನು ಪ್ರಾಜೆಕ್ಟ್ ಇದೆ ಸಿನಿಮಾ ಸಂಬಂಧಪಟ್ಟಂಗೆ ಮುಂದಿನ ಪ್ರಾಜೆಕ್ಟ್ ಅಂದರೆ ಎರಡು ಪ್ರಾಜೆಕ್ಟ್ ರೆಡಿ ಮಾಡಿಟ್ಟಿದ್ದೇನೆ ಒಂದು ಕಮರ್ಷಿಯಲ್ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರು ಇನ್ನೊಂದು ಮಕ್ಕಳ ಸಿನಿಮಾ ಅಂದರೆ ಈಗಿನ ಮಕ್ಕಳು ಯಾವ ಥರ ಇದ್ದಾರೆ ಎಜುಕೇಷನ್ ಇಲ್ಲದೆ ಮಕ್ಕಳು ಏನಾಗ್ತಾರೆ ಎಜುಕೇಷನ್ ಬೇಡ ಅಂತ ದೂರ ಮಾಡಿದರೆ ಏನಾಗ್ತಾರೆ ಮತ್ತು ಕಲೆಯೇ ತಲೆ ಮೇಲೆ ಹೊತ್ಕೊಂಡ್ರೆ ಏನಾಗುತ್ತೆ ಅನ್ನೋದು ನಾನು ಒಂದು ಕಥೆಯನ್ನು ಮಾಡಿಟ್ಟಿದ್ದೀನಿ ಒಂದು ಒಂದು ಚಂದದೊಂದು ಮಕ್ಕಳ ಸಿನಿಮಾ ಮಾಡಬೇಕಂತ ಆಸೆ ಇದೆ ನೋಡಬೇಕು ಈಗ ಒಂದು ಕತೆ ಇನ್ನೊಂದು ಮಾಡಿರಿ ಈಗ ಅದು ಅದು ಸಸ್ಪೆನ್ಸೇ ಸಸ್ಪೆನ್ಸ್ ಸಿನಿಮೆ ಕನ್ನಡ ಸಿನಿಮಾ ಮಾಡು ಅಂತೇಳಿ ಸ್ವಲ್ಪ ಹೀರೋ ಆಗಲಿ ಹೀರೋಯಿನ್ ಆಗಲಿ ಸ್ವಲ್ಪ ರೆಕಗ್ನೈಸ್ ಇದ್ದ ಆರ್ಟಿಸ್ಟೇ ಹೈಕಂಡು ಸ್ವಲ್ಪ ಮಾರ್ಕೆಟಿಂಗ್ ಲೆವೆಲ್ಲು ನಾವು ಸ್ವಲ್ಪ ಇನ್ನೂ ಬೆಳಿಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಎಲ್ಲರಿಗಿನ್ನೂ ಅಲ್ಲ ಈ ಕುಂದಾಪುರ ಸಿನಿಮಾ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದಾರೆ ನಮ್ಮ ಈ ಸಿನಿಮಾ ವರ್ಕ್ ಆಗುವಾಗ ಎಲ್ಲ ಹೇಳ್ತಿದ್ರು ಎಲ್ಲ ಈ ಟ್ರೈಲರ್ ಆಗಲಿ ಎಲ್ಲ ಖುಷಿ ಆಯ್ತು ಅವ್ರಿಗೆ ತುಂಬ ಹೆಚ್ಚಿನವ್ರಿಗೆ ಖುಷಿ ಆಗಿದೆ ಹೌದು ಇಲ್ಲಿನ ಭಾಷೆನೇ ಒಂದು ವಿಭಿನ್ನ ಇರೋದ್ರಿಂದ ಅದು ಸಿನಿಮಾದಲ್ಲಿ ನೋಡೋದಕ್ಕೂ ಒಂಥರ ಖುಷಿ ಹಾಸ್ಯ ಮತ್ತೊಂದು ಒಳ್ಳೆ ವಿಚಾರಗಳನ್ನು ಕನ್ವೆ ಮಾಡೋದ್ರಿಂದ ಹಾಸ್ಯ ಪಂಚ ಆಗೋದು ಕುಂದಾಪುರ ಭಾಷೆಯಲ್ಲಿ ನೀವು ಅದನ್ನ ಕನ್ನಡಕ್ಕೆ ಮಾಡಿದಾಗ ಪಂಚ ಇಲ್ಲ ಕುಂದಾಪುರ ಭಾಷೆಯಲ್ಲಿ ಮಾಡಿದಾಗ ಪಂಚ ಅದು ಅದು ನಾವು ಕನ್ನಡಕ್ಕೆ ಅದನ್ನ ಇದು ಮಾಡಿದಾಗ ಅಷ್ಟೊಂದು ಇದಾಗೋದಿಲ್ಲ ಹಾಗಾಗಿ ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಹಾಸ್ಯ ಎಲ್ಲ ಕುಂದಾಪುರ ಭಾಷೆನೇ ಇಡೋಣ ಅಂತೇಳಿ ಸಿನಿಮಾ ಬಿಟ್ಟು ಮತ್ತೆ ಏನಲ್ಲ ಏನಾದರೂ ಯೋಚನೆಗಳುಂಟಾ ನಿಮ್ಮ ನಾಟಕ ತಂಡ ಇದೆ ಜನರಿಗೆ ಏನಾದರೂ ಅಂದರೆ ನಮ್ಮಿಂದ ಹಣ ಕೊಡ್ಲಿಕ್ಕೆ ಆಗದೆ ಇದ್ರು ಕೂಡ ಸೋಷಿಯಲ್ ವರ್ಕ್ ಏನಾದರೂ ಮಾಡಬೇಕು ತುಂಬ ಎಲ್ಲ ಮಾಡಿದ್ದೇವೆ ಈ ಪೊಲೀಸ್ ಮತ್ತು ಮಕ್ಕಳ ನೇರ ಸಂವಾದ ಕಾರ್ಯಕ್ರಮ ಇರ್ಬೋದು ಮತ್ತು ಕಾನೂನಿನ ರಿವ್ಯೂ ಕಾರ್ಯಕ್ರಮ ಮಾಡಿದ್ದೇವೆ ಮಕ್ಕಳಿಗೆ ನಾಟಕ ತರಬೇತಿ ಮಾಡಿದ್ದೇವೆ ಇಲ್ಲಿ ಫ್ರೀ ತರಬೇತಿ ಕೊಡ್ತಾ ಇತ್ತು ನಾವು ಇವಾಗ ಕೋವಿಡ್ ಆಗಿ ಮಕ್ಕಳು ಬರ್ತಾ ಇಲ್ಲ ಇಲ್ಲಾಂದ್ರೆ ಇಲ್ಲಿ ಫ್ರೀ ತರಬೇತಿ ಶಾಲೆಯಲ್ಲಿ ಮಕ್ಕಳಿಗೆಲ್ಲ ತರಬೇತಿ ಹಾಗೆ ಬೇರೆ ಬೇರೆ ಶಾಲೆ ಹೋಗಿ ಎಲ್ಲ ಮಾಡ್ತಾ ಇದ್ವಿ ಕೋವಿಡ್ ಆದ ನಂತರ ಇಲ್ಲೂ ಪರ್ಮಿಷನ್ ಇಲ್ಲ ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೇವೆ ಮತ್ತೆ ಒಂದು ಸಂಗೀತ ಸಮರ ಅಂತ ಕಾರ್ಯಕ್ರಮ ಮಾಡ್ತಾ ಇತ್ತು ಎರಡು ವರ್ಷ ಮಾಡ್ತು ಮತ್ತೆ ಕೋವಿಡ್ ಬಂದ ನಂತರ ಅದು ಸ್ವಲ್ಪ ಎಲ್ಲ ನಿಂತೋಯ್ತು ನಮ್ಮಲ್ಲಿ ಹಾಡಿದಂತ ವ್ಯಕ್ತಿ ರಜತ್ ಮೇ ಎಲ್ಲ ಆಮೇಲೆ ಜಿ ಕನ್ನಡಕ್ಕೆಲ್ಲ ಹೋದ್ರು ಅವ್ರ ನಮ್ಮ ಸ್ಟೇಜ್ ಎಲ್ಲ ಬಂದು ಹೋದವರು ಹಾಗಾಗಿ ಎಲ್ಲರಿಗೂ ಅಂದ್ರೆ ಹೊಸ ಪ್ರತಿಭೆ ಎಲೆಮರೆ ಕಾಯಿಗಳಿಗೆ ಒಂದು ಅವಕಾಶ ಅಷ್ಟೇ ನಾವು ಒಂದು ವೇದಿಕೆ ಮಾಡಿ
ಅವರಿಗೆ ಯಾರೆಲ್ಲ ಇದ್ದಾರೆ ಗ್ರಾಮೀಣ ಭಾಗದ ಅವರೆಲ್ಲ ಹಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇವೆ ಪ್ರತಿ ವರ್ಷ ಒಂದು. ಎಸ್, ನಿಮ್ಮ ಎಲ್ಲ ಪ್ರಯತ್ನಗಳು, ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಗಳು ಯಶಸ್ಸೇ ಆಗಲಿ ಅಂತೇಳಿ ನಾನು ಕುಂದಾಪುರ ಡಾಟ್ ಕಾಮ್ ಪರವಾಗಿ ಹಾರೈಸ್ತೇನೆ. ಇಷ್ಟೊತ್ತು ಕುಂದಾಪುರ ಡಾಟ್ ಕಾಮ್ ಜೊತೆಗೆ ಸಂವಾದ ಮಾಡೋದಕ್ಕೆ ತಮ್ಮಿಬ್ಬರಿಗೂ ಕೂಡ ಕುಂದಾಪುರ ಡಾಟ್ ಕಾಮ್ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿ. ಧನ್ಯವಾದಗಳು.